ಎಬ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಿಟಿ ನೆಟ್ ಸ್ಕ್ಯಾಮ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಕಾಲೇಜುಗಳಿಗೆ ಪೋಷಕರಿಗೆ ಸಂಕಷ್ಟ ಎದುರಾಗ್ಬೋದು ಇಲ್ಲಿ ತನಿಖೆ ಮಾಡೋದಕ್ಕೆ ಸರ್ಕಾರ ಆದೇಶ ಮಾಡಿದೆ ನಿಮಗೆ ಗೊತ್ತಿರೋ ಹಾಗೆ ಎರಡು ಸಾವಿರಕ್ಕೂ ಹೆಚ್ಚು ಸೀಟ್ಗಳು ಸ್ಕ್ಯಾಮ್ ಆಗಿತ್ತು ಸಾಕಷ್ಟು ಜನ ಖಾಸಗಿ ಕಾಲೇಜುಗಳು ವಿದ್ಯಾರ್ಥಿಗಳು ಸೇರಿಕೊಂಡು ಸೀಟ್ನ ಫಿಲ್ ಮಾಡಿ ಅಡ್ಮಿಷನ್ ಆಗ್ದಲೆ ಸೀಟ್ನ ಸ್ಕ್ಯಾಮ್ ಮಾಡಿದ್ರು ಅದು ಮತ್ತೆ ಖಾಸಗಿ ಕಾಲೇಜ್ಗೆ ಹೋಗ್ತಾ ಇತ್ತು ಖಾಸಗಿ ಕಾಲೇಜ್ ಅವರು ಲಕ್ಷ ಲಕ್ಷ ಕೊಟ್ಬಿಟ್ಟು ಅದನ್ನು ಅಡ್ಮಿಷನ್ ಮಾಡ್ಕೊಡ್ತಾ ಇದ್ರು ಈ ರೀತಿ ಸ್ಕ್ಯಾನ್ನ ಮಾಡ್ತಾ ಇದ್ರು ರಾಜ್ಯದಲ್ಲಿ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೀಟ್ ಬ್ಲ್ಯಾಕಿಂಗ್ ಪ್ರಕರಣ ನಿಮಗೆಲ್ಲ ಗೊತ್ತೇ ಇದೆ ಈಗ ಮೂರು ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ ಉತ್ತರ ಭಾಗದ ಡಿ ಸಿ ಪಿ ಅವರು ನೇಮಿಸಿದ್ದಾರೆ ಈಗಾಗಲೇ ಅಕ್ರಮಗಳ ಬಳಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅಂಥವರಿಗೆ ಖಾಸಗಿ ಕಾಲೇಜುಗಳಲ್ಲಿ ಯು ಜಿ ಸಿ ಬಿ ಸೀಟನ್ನು ಮರಳಿಸುವ ವಿದ್ಯಾರ್ಥಿಗಳ ಮಾಹಿತಿ ನೀಡುವಂತೆ ಪೊಲೀಸರು ಸೂಚಿಸಿದ್ದಾರೆ ಯಾರು ರೀತಿ ಆಗಿದೆ ಅಂತ ಹೇಳಿ ಮಾಹಿತಿ ನೀಡಿ ಅಂತ ಪೊಲೀಸರು ಕೆಇಗೆ ಸೂಚನೆ ನೀಡಿದ್ದಾರೆ ಹಾಗಾಗಿ ಸೀಟುಗಳ ಪ್ರವೇಶ ಪ್ರಕ್ರಿಯೆ ಕುರಿತು ಕೆಇ ಬಂದ್ಬಿಟ್ಟು ಮಾಹಿತಿ ಕೋರಿ ಪೊಲೀಸರು ಪತ್ರ ಬರೆದಿದ್ದಾರೆ ಕೆ ಎಗೆ ಮಾಹಿತಿ ಕೊಡಿ ಅಂತೇಳಿ ಪೊಲೀಸರು ಪತ್ರ ಬರೆದಿದ್ದಾರೆ ಕಳೆದ ವಾರ ನಿಮಗೆ ಗೊತ್ತಿರೋಕ್ಕೆ ಟಿ ಸೀಟ್ ಬ್ಲಾಕಿಂಗ್ ಸ್ಕ್ಯಾಮ್ ಬಗ್ಗೆ ನಾವೆಲ್ಲ ವಿಡಿಯೋ ಮಾಡಿ ಹೇಳಿದ್ದು ನಂತರ ತನಿಖೆ ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಕೆಲವೊಂದು ಕಾಲೇಜುಗಳು ರಿಪ್ಲೈ ಮಾಡಿದ್ರು ನಾವು ಯಾವುದೇ ರೀತಿ ಇದನ್ನ ಪ್ರೋತ್ಸಾಹ ಪ್ರೋತ್ಸಾಹ ಮಾಡೋದಿಲ್ಲ ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಈಗ ಕೆ ಎ ಕಾರ್ಯದರ್ಶಿ ಕೆ ಡೈರೆಕ್ಟರ್ ಅವರು ಮಲ್ಲೇಶ್ವರಂ ಠಾಣೆಗೆ ಎಫ್ ಐ ಆರ್ ಮಾಡಿದ್ರು ಈಗಾಗಲಿ ಮೂರು ಜನ ಪೊಲೀಸ್ ಪೊಲೀಸರ ನೇಮಕತೆ ಮಾಡಿದ್ದಾರೆ ಸಮಿತಿ ರಚನೆ ಮಾಡಿದ್ದಾರೆ ಎ ಸಿ ಪಿ ಕೃಷ್ಣಮೂರ್ತಿ ಅಂತ ಮತ್ತೆ ಮಹಾಲಕ್ಷ್ಮಿ ಲೇಔಟ್ ಮಲ್ಲೇಶ್ವರಂ ಅದೇ ನಂದಿನಿ ಲೇಔಟ್ ಠಾಣೆಗಳ ಇನ್ಸ್ಪೆಕ್ಟರ್ ಗಳನ್ನ ಒಳಗೊಂಡು ಸಮಿತಿ ರಚನೆ ಮಾಡಿದಾರಂತೆ ಕೆ ಎ ಈ ವರ್ಷ ನಡೆದ ಕೆಎ ಕೌನ್ಸಿಲಿಂಗ್ ನಲ್ಲಿ ಕೆಲವು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಭಾರಿ ಬೇಡಿಕೆಯ ಇಂಜಿನಿಯರಿಂಗ್ ಕೋರ್ಸ್ ಗಳ ಅವಕಾಶ ಲಭಿಸಿದ್ರು ಕೂಡ ಹಲವು ವಿದ್ಯಾರ್ಥಿಗಳು ಪ್ರವೇಶ ಪಡೆಯಲು ಹಿಂದೇಟು ಹಾಕಿ ಹಾಕಿರುವುದು ಬಯಲಾಗಿದೆ ಹೀಗಾಗಿ ಮನೆ ಸಚಿವರು ಮನೆ ಉನ್ನತ ಶಿಕ್ಷಣ ಸಚಿವರು ಎಂ ಸಿ ಸುಧಾಕರ್ ಅವರು ಈ ರೀತಿ ಸೀಟ್ ಬ್ಲಾಕಿಂಗ್ ದಂಧೆ ಆಗಿದೆ ಅಂತ ಶಂಕೆ ಮಾಡಿದ್ರು ನ್ಯೂಸ್ ಅಲ್ಲೂ ಕೂಡ ಬಂದಿತ್ತು ಪೇಪರ್ ಅಲ್ಲಿ ಕೂಡ ಬಂದಿತ್ತು ಐ ಆರ್ ಮಾಡ್ತೀವಿ ಅಂತ ಇದ್ರು ಸಾಕಷ್ಟು ಜನ ರಿಪ್ಲೈ ಮಾಡೋದಕ್ಕೆ ನೋಟಿಸ್ ಕೂಡ ಕಳಿಸಿದ್ರು ನಮಗೆ ಗೊತ್ತಿಲ್ಲ ಅಂತ ಹೇಳಿತ್ತು ಕಾಲೇಜುಗಳು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿತ್ತು ಎರಡು ಸಾವಿರಕ್ಕೂ ಹೆಚ್ಚು ಸೀಟ್ಗಳು ಟಾಪ್ ಟಾಪ್ ಸಿ ಎಸ್ ಆಗಿರ್ಬೋದು ಐ ಎಸ್ ಆಗಿರ್ಬೋದು ಇ ಸಿ ಆಗಿರ್ಬೋದು ಟಾಪ್ ಸೀಟ್ಗಳು ಎ ಎ ಮಿಷಿನ್ ಲರ್ನಿಂಗ್ ಎಲ್ಲ ಈ ರೀತಿ ಫಿಲ್ ಆಗದಲ್ಲಿ ಉಳಿದಿತ್ತು ಇದು ಈಗಾಗಿದೆ ಹೀಗಾಗಿ ಸೀಟ್ ಬ್ಲಾಕಿಂಗ್ ಹಿಂದೆ ರಾಜ್ಯದ ಪ್ರತಿಷ್ಠಿತ ಖಾಸಗಿ ಕಾಲೇಜುಗಳು ಇದಾವೆ ಅಂತ ಹೇಳಿ ಮಾಹಿತಿ ಇದೆ ಈ ಈ ಹಿನ್ನೆಲೆಯಲ್ಲಿ ಆರೋಪಗಳಾಗಿರುವ ಆಡಳಿತ ಮಂಡಳಿಗಳಿಗೆ ಪ್ರಸ್ತಕ ಸಾಲಿನ ವಿದ್ಯಾರ್ಥಿಗಳ ಪ್ರವೇಶಾತಿ ಹಾಗೂ ಸೀಟು ಮರಳಿಸಿದ ವಿದ್ಯಾರ್ಥಿಗಳ ವಿವರವನ್ನು ಲಭ್ಯವಾದ ನಂತರ ಈ ಮಾಹಿತಿ ಮುಂದಿಟ್ಟು ವಿಚಾರಣೆ ಮಾಡ್ತಾರೆ ಎಷ್ಟು ಅಡ್ಮಿಷನ್ ಆಗಿದೆ ಎಷ್ಟು ಜನ ಅಡ್ಮಿಷನ್ ಆಗಿಲ್ಲ ಎಷ್ಟಿದೆ ಅದರ ಬಗ್ಗೆ ಎಲ್ಲ ಮಾಹಿತಿ ಕಲೆಯಾಗಿ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಟ್ಟಾರೆ ತನಿಖೆ ಮಾಡ್ತಾ ಇದ್ದಾರೆ ಸಂಕಷ್ಟ ಎದುರಾಗಬಹುದು ಖಾಸಗಿ ಕಾಲೇಜುಗಳಿಗೆ ಸಂಕಷ್ಟ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗುತ್ತೋ ಗೊತ್ತಿಲ್ಲ ಖಾಸಗಿ ಕಾಲೇಜುಗಳು ಇದನ್ನ ಒಳಗಿದ್ದಾರೆ ವಿದ್ಯಾರ್ಥಿಗಳಿಗೆ ಒಳಗಾಗಿದೆ ಗೊತ್ತಿಲ್ಲ ಒಟ್ಟಾರೆ ಭಿಕ್ಷಾಕ್ ಎರಳ ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ಭಿಕ್ಷಾಕ್ ಏನ್ ಹೇಳಬಹುದು ಇದು ಸಿಟಿ ನೀಟ್ ಅಪ್ಡೇಟ್ ಇದು